ಇನ್ನು ಸ್ಯಾಂಟ್ರೋ ರವಿ ಕೇಸ್ ವಿಚಾರಕ್ಕೆ ಬರುವುದಾದರೆ 14 ದಿನಗಳ ನ್ಯಾಯಾಂಗ ಬಂಧನದಲ್ಲಿರುವಂತಹ ಸ್ಯಾಂಟ್ರೋ ರವಿ ಇವತ್ತು ಕೋರ್ಟ್ ಮುಂದೆ ರವಿಯನ್ನು ಹಾಜರುಪಡಿಸುತ್ತಾರೆ ಪೊಲೀಸರು ಮೈಸೂರಿನ 6ನೇ ಜೆಎಂಎಫ್ಸಿ ಕೋರ್ಟ್ನಲ್ಲಿ ರವಿ ವಿಚಾರ ಹೆಚ್ಚಿನ ವಿಚಾರಣೆಗೆ ಪೊಲೀಸ್ ಕಸ್ಟಡಿಗೆ ಕೇಳೋ ಸಾಧ್ಯತೆ ಇವತ್ತೇ ಸ್ಯಾಂಟ್ರೋ ರವಿಯನ್ನು ಪೊಲೀಸ್ ಕಸ್ಟಡಿಗೆ ನೀಡುವ ಸಾಧ್ಯತೆ ಇದೆ ಮೊದಲಿಗೆ ಸಂತ್ರಸ್ತ ನೀಡಿರುವ ದೂರಿನ ಬಗ್ಗೆ ತನಿಖೆ ಬಳಿಕ ಪೊಲೀಸ್ ವರ್ಗಾವಣೆ ಹೈಟೆಕ್ ವೇಷ್ಯಾವಾಟಿಕೆ ರಾಜಕಾರಣಿಗಳ ಜೊತೆ ರವಿಯ ನಂಟು ಇದೆಲ್ಲದರ ಬಗ್ಗೆ ತನಿಖೆಯಾಗೋ ಸಾಧ್ಯತೆ ಪ್ರಭಾವಿಗಳ ಜೊತೆ ಸ್ಯಾಂಟ್ರೋಗೆ ಇರುವಂತಹ ನಂಟಿನ ಬಗ್ಗೆ ತನಿಖೆಯಾಗುತ್ತೆ ಮೊದಲಿಗೆ ಸಂತ್ರಸ್ತೆ ಕೊಟ್ಟಿರುವಂತಹ ದೂರು ಸ್ಯಾಂಟ್ರೋ ರವಿಯ ಎರಡನೇ ಪತ್ನಿ ಕೊಟ್ಟಂತಹ ದೂರು ಆ ದೂರಿನ ಬಗ್ಗೆ ತನಿಖೆಯಾಗುತ್ತೆ ಆನಂತರ ಪೊಲೀಸ್ ವರ್ಗಾವಣೆಯಲ್ಲಿ ಆತ ಶಾಮೀಲಾಗಿರೋದು ಆ ದಂಧೆಯ ಬಗ್ಗೆ ನಂತರ ಹೈಟೆಕ್ ವೇಷ್ಯಾವಾಟಿಕೆಯನ್ನು ನಡೆಸ್ತಾ ಇದ್ದ ಅದರ ವಿಚಾರವಾಗಿ ಹಾಗೆ ರಾಜಕಾರಣಿಗಳ ಜೊತೆ ಈ ಸ್ಯಾಂಟ್ರೋ ರವಿಗೆ ಇರುವಂತಹ ನಂಟಿನ ಬಗ್ಗೆ ಪ್ರಭಾವಿಗಳ ಜೊತೆ ಸ್ಯಾಂಟ್ರೋಗೆ ಇರುವಂತಹ ನಂಟಿನ ಬಗ್ಗೆ ತನಿಖೆಯಾಗಲಿದೆ 14 ದಿನಗಳ ನ್ಯಾಯಾಂಗ ಬಂಧನದಲ್ಲಿದ್ದಾನೆ ಸ್ಯಾಂಟ್ರೋ ರವಿ ಕೋರ್ಟ್ ಮುಂದೆ ಇವತ್ತು ಹಾಜರುಪಡಿಸಲಾಗುತ್ತೆ ಹೆಚ್ಚಿನ ವಿಚಾರಣೆಗೆ ಪೊಲೀಸ್ ಕಸ್ಟಡಿಗೆ ಕೇಳೋ ಸಾಧ್ಯತೆ ಇದೆ ಬಗ್ಗೆನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಧು ಎಂ ಚಿನ್ಕುರಳಿ ಸಂಪರ್ಕದಲ್ಲಿದ್ದಾರೆ ಮಧು ಈ ಸ್ಯಾಂಟ್ರೋ ರವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನೆಲ್ಲ ಪ್ರಕ್ರಿಯೆಗಳಾಗಬಹುದು ಅಂತ ಪ್ರಶ್ನೆ ಏನಂತಂದ್ರೆ ಈಗಾಗಲೇ ಕೂಡ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಮೊನ್ನೆ ಕೂಡ ಅದನ್ನ ವಹಿಸಲಾಗಿತ್ತು ಭಾನುವಾರ ಇದ್ದ ಕಾರಣಕ್ಕಾಗಿ ನಿನ್ನೆ ಅದನ್ನ ಪೊಲೀಸರು ತಮ್ಮ ಕಸ್ಟಡಿಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿಲ್ಲ ಆದ್ರೆ ಇವತ್ತು ರೆಗ್ಯುಲರ್ ಕೋರ್ಟ್ ಇರೋ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆ ಸುಮಾರು 11 ಗಂಟೆ ವೇಳೆಗೆ ಮೈಸೂರಿನ 6ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಮುಂಭಾಗದಲ್ಲಿ ಅದನ್ನ ಹಾಜರುಪಡಿಸಲಾಗುತ್ತೆ ಅಲ್ಲಿ ಪೊಲೀಸರು ಅದನ್ನ ತಮ್ಮ ಕಸ್ಟಡಿಗೆ ಬೇಕು ಅಂತ ಹೇಳಿ ಇಡೀ ಈ ಪ್ರಕರಣ ಏನಿದೆ ಪ್ರಕರಣದಲ್ಲಿ ಅದರ ವಿಚಾರಣೆ ಆಗಬೇಕಾಗಿದೆ ಹೆಚ್ಚಿನ ವಿಚಾರಣೆ ಮತ್ತೆ ಮಾಹಿತಿಯನ್ನು ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಪೊಲೀಸರು ತಮ್ಮ ಕಸ್ಟಡಿಗೆ ಕೇಳ್ತಾರೆ ಇವತ್ತು 11 ಗಂಟೆ ಸುಮಾರಿಗೆ ಇವತ್ತು ಆ ಒಂದು ಪ್ರಕ್ರಿಯೆ ಆಗುತ್ತೆ ಮೈಸೂರಿನ ಕೇಂದ್ರ ಕಾರ್ಯಗೃಹದಲ್ಲಿರ್ತಕ್ಕಂತಹ ಸ್ಯಾಂಟ್ರೋ ರವಿ ಮತ್ತೆ ಆತನ ಸಹಚರರು ಏನಿದ್ದಾರೆ ಅವ್ರು 3 ಜನರನ್ನು ಕೂಡ ಅಲ್ಲಿ ಇಲ್ಲಿಗೆ ಹಾಜರುಪಡಿಸುವಂತ ಕೋರ್ಟ್ಗೆ ಹಾಜರುಪಡಿಸುವಂತ ಪ್ರಕ್ರಿಯೆಗಳು ಇವತ್ತು ಆಗುತ್ತೆ ಆ ನಂತರದಲ್ಲಿ ಮೊದಲಿಗೆ ಏನು ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ ದಾಖಲಾಗಿರ್ತಕ್ಕಂತಹ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಮತ್ತೆ ವರದಕ್ಷಿಣೆ ಕಿರುಕುಳ ಕೇಸ್ ಏನಿದೆ ಆ ಕೇಸ್ಗೆ ಸಂಬಂಧಪಟ್ಟಂತ ವಿಚಾರಣೆಗಳನ್ನ ನಡೆಸಲಾಗುತ್ತೆ ಆದ್ರೆ ಇದು ಕೇವಲ ಅಷ್ಟೇ ಮಾತ್ರ ಇರ್ತಕ್ಕಂಥದ್ದಲ್ಲ ಈತನ ಹೈಟೆಕ್ ವೇಷ್ಯಾವಾಟಿಕೆ ಮತ್ತೆ ಈತ ರಾಜಕಾರಣಿಗಳ ಜೊತೆಗೆ ಇರ್ತಕ್ಕಂಥ ನಂಟು ಮತ್ತೆ ರಾಜ್ಯದಲ್ಲಿ ಆಗಿರ್ತಕ್ಕಂತಹ ವರ್ಗಾವಣೆ ಪ್ರಕ್ರಿಯೆಗಳೇನಿವೆ ಅವುಗಳಲ್ಲಿ ಈತನ ಕೈವಾಡಗಳೇನಿದೆ ಇದೆಲ್ಲದರ ಬಗ್ಗೆಯೂ ಕೂಡ ಕುಲಂಕುಷವಾದ ತನಿಖೆ ಆಗ್ಬೇಕಾಗಿದೆ ಹಾಗಾಗಿ ಅವುಗಳಿಗೂ ಸೇರಿದಂತೆ ಕಾಲಾವಕಾಶವನ್ನ ಕೇಳುವಂತ ಸಾಧ್ಯತೆ ಇದೆ ಆದ್ರೆ ಇವತ್ತಿಗೆ ಸ್ಯಾಂಟ್ರೋ ರವಿಯನ್ನ ತಮಗೆ ಆತನ ಮೇಲೆ ಇರ್ತಕ್ಕಂಥ ದೂರು ಏನಿದೆ ದೂರಿಗೆ ಸಂಬಂಧಪಟ್ಟಂತ ವಿಚಾರಣೆಯನ್ನ ಮಾಡ್ಲಿಕ್ಕೆ ಪೊಲೀಸ್ ಕಸ್ಟಡಿಗೆ ಬೇಕು ಅಂತ ಹೇಳಿ ಇವರು ಕೇಳ್ತಾರೆ ಆ ಒಂದು ಪ್ರಕ್ರಿಯೆ ಆಗುತ್ತೆ 11 ಗಂಟೆಗೆ ಕೋರ್ಟ್ಗೆ ಕರ್ಕೊಂಡು ಬರುವಂತ ಕೆಲಸಗಳಾಗುತ್ತೆ ಪ್ರತಿಮಾ ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್